ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಐವತ್ನಾಲ್ಕು ಸಂಖ್ಯೆ ನೂರ ಒಂದು ನೀತಿಯನ್ನು ಅರಿತು ನನ್ನ ನ್ಯಾಯ ಪ್ರಮಾಣವನ್ನು ಹೃದಯದಲ್ಲಿ ಇಟ್ಟುಕೊಂಡಿರುವ ಜನರೇ ನನಗೆ ಕಿವಿಗೊಡಿರಿ ಮನುಷ್ಯರ ನಿಂದೆಗೆ ಭಯಪಡಬೇಡಿರಿ ಇಲ್ಲವೇ ಅವರ ದೂಷಣೆಗೆ ಹೆದರಬೇಡಿರಿ ನಾನೇ ನಾನೇ ನಿನ್ನನ್ನು ಆಧರಿಸುವವನಾಗಿದ್ದೇನೆ ಹಾಗಾದರೆ ಸಾಯುವ ಮನುಷ್ಯನಿಗೂ ಹುಲ್ಲಿನಂತೆ ಮಾಡಲ್ಪಟ್ಟಿರುವ ನರಪುತ್ರನಿಗೂ ಭಯಪಡುವ ನೀನು ಯಾರು ಏಷಾಯ ಐವತ್ತೊಂದನೇ ಅಧ್ಯಾಯ ಏಳರಿಂದ ಹನ್ನೆರಡನೇ ವಚನಗಳು ಶತ್ರುಗಳ ಬಾಣಗಳು ನಮ್ಮ ಹೃದಯವನ್ನು ಗಾಯಗೊಳಿಸಿದಾಗ ನಮ್ಮ ದೌರ್ಬಲ್ಯವನ್ನು ಪರಿಗಣಿಸಿಕೊಂಡು ಸಮಾಧಾನ ಪಡಿಸುವ ಮುಲಾಮನ್ನು ಸುರಿಸುವಂಥದ್ದು ಸರ್ವಶಕ್ತನ ವಿಷಯದಲ್ಲಿ ಎಂಥದ್ದಾಗಿದೆ ನೋಡಿರಿ ಕ್ರಿಸ್ತನು ಬಿಡುಗಡೆ ಮಾಡಿರುವಂತಹ ಆತನ ಮಕ್ಕಳಲ್ಲಿ ಒಬ್ಬನು ಪುನಃ ಮನುಷ್ಯನ ಭಯವು ತರುವಂತಹ ಹುರುಳಿನ ದಾಸತ್ವಕ್ಕೆ ಹೋಗಲು ಆತನು ಆಶಿಸುವುದಿಲ್ಲ ಕ್ರಿಸ್ತನಲ್ಲಿರುವ ಪ್ರತಿಯೊಬ್ಬನು ಪಾಪ ಮತ್ತು ಮೂಢನಂಬಿಕೆಯಿಂದ ಬಿಡಿಸಲ್ಪಟ್ಟಿರುವುದರಿಂದ ತನ್ನ ಸ್ವತಂತ್ರವನ್ನು ಗಳಿಸಿಕೊಳ್ಳಲು ಬಯಸುವುದಲ್ಲದೆ ಆತನ ಎಲ್ಲ ಯೋಜನೆಗಳು ಮಾತುಗಳು ಮತ್ತು ಕ್ರಿಯೆಗಳಿಗೆ ದೇವರ ಮುಂದೆ ತಾನೇ ಗಂಭೀರ ಹೊಣೆಗಾರಿಕೆ ಹೊಂದಿರುವುದನ್ನು ತಿಳಿದುಕೊಳ್ಳಲು ಆತನು ಅಪೇಕ್ಷಿಸುತ್ತಾನೆ ಸೈನ್ಯಗಳ ಕರ್ತನನ್ನೇ ಪ್ರತಿಷ್ಠೆಪಡಿಸಿಕೊಳ್ಳಿರಿ ಆತನೇ ನಿಮ್ಮ ಭಯವೂ ಭಯಂಕರ